ಗುಜರಾತ್ ಚುನಾವಣೆಯಿಂದ ರಾಜ್ಯ ಬಿಜೆಪಿಗೆ ಏನಾದರೂ ಸಂದೇಶ ರವಾನೆ ಆಗ್ತಿದ್ಯಾ ಅಥವಾ ಗುಜರಾತ್ನಲ್ಲಾದಂತೆ ರಾಜ್ಯ ಬಿಜೆಪಿಯಲ್ಲೂ ಆಗಬಹುದು ಅನ್ನೋ ಸೂಚನೆ ಸಿಗ್ತಿದ್ಯಾ ರಾಜ್ಯ ಬಿಜೆಪಿಯಲ್ಲಿ ಗುಜರಾತ್ ಮಾಡೆಲ್ ಅಳವಡಿಕೆ ಆಗುತ್ತಾ ಯಾವುದರ ಬಗ್ಗೆ ಟಿಕೆಟ್ ಹಂಚಿಕೆ ಬಗ್ಗೆ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕರಿಗೆ ರಾಜ್ಯದಲ್ಲಿ ಟಿಕೆಟ್ ಸಿಗೋದಿಲ್ವಾ ಹೊಸ ಮುಖಗಳಿಗೆ ಅವಕಾಶ ನೀಡುತ್ತಾ ಬಿಜೆಪಿ ಶಿಸ್ತಿನ ಪಕ್ಷದಲ್ಲಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿಕೊಳ್ಳುವ ಪಕ್ಷದಲ್ಲಿ ಮಹತ್ವದ ಬದಲಾವಣೆ ಈ ಚುನಾವಣೆಯಲ್ಲಿ ಆಗುತ್ತಾ ರಾಜ್ಯದಲ್ಲಿ ಪಕ್ಷದ ವರ್ಚಸ್ಸು ಬೆಳೆಸುವುದಕ್ಕೆ ಈ ತಂತ್ರ ಅನುಸರಿಸಬಹುದಾ ಪರೋಕ್ಷವಾಗಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಈ ಸುಳಿವು ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಹಾಗಾದ್ರೆ ಪರೋಕ್ಷವಾಗಿ ಅವರು ಹೇಳಿದ್ದೇನನ್ನ ಯಾಕೆ ಹೀಗೆ ಅನ್ನಿಸ್ತಿದೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ರಾಜ್ಯ ಬಿಜೆಪಿಯಲ್ಲೂ ಗುಜರಾತ್ ಮಾಡೆಲ್ ಟಿಕೆಟ್ ಹಂಚಿಕೆಯ ತಂತ್ರವನ್ನು ಸ್ಟ್ರಾಟಜಿಯನ್ನು ಬಳಸಿಕೊಳ್ಳಬಹುದು ಅನ್ನೋ ಪ್ರಶ್ನೆ ಇದೆ ಯಾಕೆಂದರೆ ಈ ಬಾರಿ 37 ಜನ ಹಾಲಿ ಶಾಸಕರಿಗೆ ಕೊಕ್ ಕೊಡಲಾಯಿತು ಸಿಟ್ಟಿಂಗ್ ಎಂಎಲ್ಎಗಳಿಗೆ ಟಿಕೆಟ್ ಕೊಡಲಿಲ್ಲ 37 ಜನರಿಗೆ ಅಲ್ಲಿನ ಸಿಎಂ ಕ್ಯಾಂಡಿಡೇಟ್ ಪರಿಸ್ಥಿತಿ ಏನಾಯಿತು ನೀವು ಗಮನಿಸ್ತಿದ್ದೀರಿ 37 ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ಹೈಕಮಾಂಡ್ ನಿರಾಕರಿಸಿತ್ತು ಅಂಡ್ ಮೋರ್ಓವರ್ ಅದರಲ್ಲಿ ಎಷ್ಟೋ ಜನ ಮಿನಿಸ್ಟರ್ಗಳು ಇದ್ದರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯುವ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕೋ ಸಾಧ್ಯತೆ ಎಷ್ಟಿದೆ ರಾಜ್ಯದಲ್ಲಿ 2023 ರ ಚುನಾವಣೆಗೆ ಕರ್ನಾಟಕ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂತ ಬಿಜೆಪಿ ನಾಯಕರ ಪೈಕಿ ಹಿರಿಯರ ಸಂಖ್ಯೆ ಕಡಿಮೆ ಮಾಡಿ ಹಿರಿಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡುವ ಸಾಧ್ಯತೆ ಇದೆಯಾ ಗುಜರಾತ್ ಮಾಡೆಲ್ ಟಿಕೆಟ್ ಹಂಚಿಕೆಯಂತೆ ಅನ್ನೋ ಪ್ರಶ್ನೆ ಗುಜರಾತ್ ಚುನಾವಣೆನೆ ನಮಗೆ ರೋಲ್ ಮಾಡೆಲ್ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ನಮಗೆ ರೋಲ್ ಮಾಡೆಲ್ ಗೆಲ್ಲುವ ಅಭ್ಯರ್ಥಿಗೆ ಮಾತ್ರ ನಾವು ಟಿಕೆಟ್ ನೀಡುತ್ತೇವೆ ಗುಜರಾತ್ ಚುನಾವಣೆಯಲ್ಲಿ ಆಗಿದ್ದದೆ ಅದೇ ನಮಗೆ ರೋಲ್ ಮಾಡೆಲ್ ಪ್ರಧಾನಿ ಮೋದಿ ಅಮಿತ್ ಶಾ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ ವಿನ್ನಬಿಲಿಟಿ ಗೆಲ್ಲುವ ಅಭ್ಯರ್ಥಿಗೆ ಮಾತ್ರ ನಾವು ಟಿಕೆಟ್ ಕೊಡ್ತೇವೆ ಗೆಲ್ತಾರಾ ಇಲ್ವಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಸಮೀಕ್ಷೆ ಮಾಡಿ ವರದಿ ಆಧರಿಸಿ ಬಿಜೆಪಿ ಟಿಕೆಟ್ ನೀಡುತ್ತೇವೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರ ಹೇಳಿಕೆ ಗುಜರಾತ್ ನಮಗೆ ರೋಲ್ ಮಾಡೆಲ್ ಗುಜರಾತ್ ನಮಗೆ ರೋಲ್ ಮಾಡೆಲ್ ಮೋದಿ ಅವರು ನಮಗೆ ರೋಲ್ ಮಾಡೆಲ್ ಅಮಿತ್ ಶಾ ಅವರು ನಮಗೆ ರೋಲ್ ಮಾಡೆಲ್ ಸರ್ವೆಯನ್ನು ಮಾಡೇ ಮಾಡುತ್ತೆ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಪಾರ್ಟಿ ಟಿಕೆಟ್ ಕೊಡೋದು ಗುಜರಾತ್ ನಮಗೆ ರೋಲ್ ಮಾಡೆಲ್ ಗುಜರಾತ್ ನಮಗೆ ರೋಲ್ ಮಾಡೆಲ್ ಮೋದಿ ಅವರು ನಮಗೆ ರೋಲ್ ಮಾಡೆಲ್ ಅಮಿತ್ ಶಾ ಅವರು ನಮಗೆ ರೋಲ್ ಮಾಡೆಲ್ ಸರ್ವೆಯನ್ನು ಮಾಡೇ ಮಾಡುತ್ತೆ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಪಾರ್ಟಿ ಟಿಕೆಟ್ ಕೊಡೋದು ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಮಾರುತಿ ಗುಜರಾತ್ನಲ್ಲಾದಂತೆ ಕರ್ನಾಟಕದಲ್ಲೂ ಆಗಲೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಆದರೆ ಸಾಮ್ಯತೆಗಳು ಅಥವಾ ಡಿಫರೆನ್ಸ್ಗಳು ಏನು ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ ಅನ್ನೋದಾದರೆ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಮಾರುತಿ ಅಭಿಷೇಕ್ ಮೊದಲಿಂದಲೂ ಕೂಡ ಗುಜರಾತಲ್ಲಿ ಬರುವಂತಹ ಒಂದು ಫಲಿತಾಂಶ ರಾಜ್ಯದ ಚುನಾವಣೆ ಮೇಲೆ ಒಂದಷ್ಟು ಎಫೆಕ್ಟ್ ಆಗ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರಗಳು ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ ಆಗ್ತಲೇ ಇದ್ದವು ನಿನ್ನೆ ಬಂದಿರುವಂತಹ ಎಕ್ಸಿಟ್ ಪೋಲ್ ಸರ್ವೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬಹುತೇಕ ಎಲ್ಲ ಸರ್ವೆಗಳು ಕೂಡ ಗುಜರಾತಲ್ಲಿ ಈ ಬಾರಿ ಸ್ಪಷ್ಟ ಬಹುಮತವನ್ನು ಬಿಜೆಪಿ ಪಡೆದೇ ತೀರುತ್ತೆ ಅನ್ನುವಂಥದ್ದು ಕಳೆದ 10 ವರ್ಷಗಳಲ್ಲಿ ಮಾಡ್ತಾ ಇರುವಂತಹ ದೊಡ್ಡ ಮಟ್ಟದ ಒಂದು ಸಾಧನೆ ಈ ಬಾರಿ ಬಿಜೆಪಿ ಅಲ್ಲಿ ಮಾಡ್ತಾ ಇರುವಂಥದ್ದು ಇದರ ಒಂದು ಸ್ಟ್ರಾಟಜಿ ಏನು ಅನ್ನುವಂತಹ ಒಂದು ಚರ್ಚೆ ಮಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಈಗ ಮಾಡ್ತಾ ಇರೋದೇನಂತ ಹೇಳಿದ್ರೆ 37 ಜನ ಹಾಲಿ ಶಾಸಕರುಗಳಿಗೆ ಟಿಕೆಟ್ ತಪ್ಪಿಸಿ ಹೊಸಬರಿಗೆ ಅವಕಾಶ ಕೊಟ್ಟಿರುವಂಥದ್ದೇ ಅಲ್ಲಿ ಪ್ಲಸ್ ಪಾಯಿಂಟ್ ಆಗೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಮಾಡೆಲ್ ಯಾಕೆ ರಾಜ್ಯದಲ್ಲಿ ಅನುಸರಿಸಬಾರ್ದು ಅನ್ನುವಂಥದ್ದು ಬಿಜೆಪಿ 2014 ಇಲ್ಲಿವರೆಗೂ ಮಾಡಿದಂತಹ ಹಲವು ಚುನಾವಣೆಗಳಲ್ಲಿ ಹೊಸ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಲೇ ಬಂತು ಯಾವೆಲ್ಲ ಹೊಸ ತಂತ್ರಗಾರಿಕೆಗಳನ್ನು ಮಾಡಿದ್ರು ಅದರೆಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ತಲೇ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಗುಜರಾತಲ್ಲಿ ಮಾಡಿದಂತಹ ಈ ಒಂದು ಹೊಸ ತಂತ್ರಗಾರಿಕೆ ವರ್ಕೌಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಮುಂದೆ ಬರ್ತಾ ಇರುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಅದನ್ನು ಅಳವಡಿಕೆ ಮಾಡಬಾರ್ದು ಅನ್ನುವಂಥ ಒಂದು ಚರ್ಚೆ ಸಹಜವಾಗೇ ಆಗುತ್ತೆ ಅದರಲ್ಲೂ ಇವತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಸ್ವತಃ ಅವರೇ ಹೇಳಿರೋದ್ರಿಂದ ನಮಗೆ ಗುಜರಾತ್ ರೋಲ್ ಮಾಡೆಲ್ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಯಾರೆಲ್ಲ ಹಿರಿಯರಿದಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಅಷ್ಟು ಸುಲಭವಾಗಿ
ಟಿಕೆಟ್ ಸಿಗೋದಿಲ್ಲ ಅನ್ನುವಂತದ್ದು ಜೊತೆಗೆ ಯಾರು ಪರ್ಫಾರ್ಮೆನ್ಸ್ ಇಲ್ವೋ ಅದು ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಅವರ ಕ್ಷೇತ್ರಗಳಲ್ಲಿ ಯಾರು ಪರ್ಫಾರ್ಮೆನ್ಸ್ ಇಲ್ವೋ ಅಂತವರನ್ನು ಕೂಡ ಪಕ್ಷ ಕಡಗಣಿಸ ಪಕ್ಷ ಪರಗಣನೆಗೆ ತೆಗೆದುಕೊಳ್ಳೋದಿಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸರ್ವೆ ಮಾಡಿಯೇ ಅಂತಿಮವಾಗಿ ನಾವು ಟಿಕೆಟ್ ಕೊಡ್ತೀವಿ ಅನ್ನುವಂತದ್ದು ಹೀಗಾಗಿ ಈಗ ಇರುವಂತ ಎಲ್ಲಾ ಶಾಸಕರಿಗೂ ಅಥವಾ ಸಚಿವರುಗಳಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ಮಾತುಗಳು ಬಿಜೆಪಿ ಅಲ್ಲಿ ಇಲ್ಲ ಆದರೆ ಬಿಜೆಪಿ ಮಾಡ್ತಾ ಇರುವಂತ ಒಂದು ಸರ್ವೆಯಲ್ಲಿ ಆ ಅಭ್ಯರ್ಥಿಯ ಪರ ಎಷ್ಟು ಮಟ್ಟಿಗೆ ಒಲಿವಿದೆ ಆ ಕ್ಷೇತ್ರದಲ್ಲಿ ಆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಗೆಲ್ಲಬಹುದು ಅನ್ನುವಂತದ್ದು ರಾಜ್ಯ ಮಟ್ಟದ ನಾಯಕರುಗಳ ವರ್ಚಸ್ಸು ಹಾಗೂ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಕೇಂದ್ರದ ನಾಯಕರ ವರ್ಚಸ್ಸು ಕೇಂದ್ರ ಸರ್ಕಾರದ ಆಡಳಿತ ವೈಖರಿ ಎಲ್ಲವದರ ಜೊತೆಗೆ ಆ ವ್ಯಕ್ತಿ ಸೂಕ್ತ ಅಭ್ಯರ್ಥಿಯ ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸುವ ಶಕ್ತಿ ಆ ಅಭ್ಯರ್ಥಿಗೆ ಇದೆಯಾ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಯನ್ನ ಗುರುತಿಸುವಂತ ಒಂದು ಕೆಲಸ ರಾಜ್ಯ ಬಿಜೆಪಿ ಮಾಡುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಒಂದು ಲೆಕ್ಕಾಚಾರದಲ್ಲಿ ರವಿಕುಮಾರ್ ಅವರು ಇವತ್ತು ಆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಭಿಷೇಕ್. ಓಕೆ ಮಾರುತಿ, ಗುಜರಾತ್ನಲ್ಲಿ ನಾವು ಗಮನಿಸಿದ್ರೆ ಅಪೋಸಿಷನ್ ಕಾಂಗ್ರೆಸ್ಸು ಫೈಟ್ನಲ್ಲಿ ಇದ್ದಂತೆ ಕಂಡು ಬರಲಿಲ್ಲ. ಮೊದಲ ದಿನದಿಂದಲೇ ಒಂದು ರೀತಿ ಗಿವ್ ಅಪ್ ಮಾಡಿದಂತಹ ಪರಿಸ್ಥಿತಿ ಇತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹಾಗಲ್ಲ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಎಲ್ಲಾದರೂ ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ಅದು ಕರ್ನಾಟಕದಲ್ಲಿ ಅನ್ನೋ ಪರಿಸ್ಥಿತಿ ಇದೆ. ಸೊ ಅಲ್ಲಿನ ರೂಲ್ಸ್ಗಳನ್ನು ಯಥಾವತ್ತು ತಂದರೆ ಮೇ ಬಿ ಲಾಭಕ್ಕಿಂತ ನಷ್ಟನೇ ಹೆಚ್ಚೇನೋ. ಅಭಿಷೇಕ್, ಖಂಡಿತವಾಗಿಯೂ ಗುಜರಾತ್ ಕಾಂಗ್ರೆಸ್ಗೆ ಹಾಗೂ ಕರ್ನಾಟಕದ ಕಾಂಗ್ರೆಸ್ಗೆ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಇರುವಂತಹ ದೇಶದಲ್ಲಿ ಇರುವಂತಹ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಎದುರಾಳಿಯಾಗಿ ಇರುವಂತಹ ರಾಜ್ಯ ಯಾವುದಾದ್ರೂ ಇದ್ದರೆ, ಬಿಜೆಪಿಯ ಸಂಘಟನೆಗೆ ಎದುರಾಳಿಯಾಗಿ ಸಂಘಟನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಪಕ್ಷ ಸಂಘಟನೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ನಡೆದಂತಹ ಕಾಂಗ್ರೆಸ್ ಸಂಘಟನಾತ್ಮಕ ಹೋರಾಟಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಭಾಳಷ್ಟು ಮುಂದೆ ಇದೆ, ಇದರಲ್ಲಿ ಎರಡು ಮಾತಿಲ್ಲ. ಆ ಸಮಸ್ಯೆ ಈ ರೀತಿಯಾದಂಥ ಒಂದು ವಾತಾವರಣ ಗುಜರಾತಲ್ಲಿ ಇರಲಿಲ್ಲ. ಗುಜರಾತ್ ಕಾಂಗ್ರೆಸ್ ನಾಯಕತ್ವವೇ ಇರಲಿಲ್ಲ. ಅಹ್ಮದ್ ಪಟೇಲ್ ಅವರು ವಿಧಿವಶರಾದ ಬಳಿಕ ಅಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಇಲ್ಲವೇ ಅಲ್ಲಿ ಪಟೇಲ್ ಅವರು ಬಿಜೆಪಿಗೆ ಸೇರ್ಪಡೆ ಆದ ಬಳಿಕ ಆ ಸ್ಥಾನವನ್ನು ತುಂಬುವಂತಹ ಯಾವ ನಾಯಕರು ಕೂಡ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಗುಜರಾತ್ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಗೆ ಹೋಲಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಗುಜರಾತ್ನ ಎಲ್ಲ ಮಾಡೆಲ್ಗಳನ್ನು ಕರ್ನಾಟಕದಲ್ಲಿ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಹೋದರೆ, ಯಾಕಂತೇಳಿದ್ರೆ ಇಲ್ಲಿ ಚುನಾವಣೆ ನಡೆಯುವಂಥದ್ದೇ ಯಡಿಯೂರಪ್ಪ, ಬೊಮ್ಮಾಯಿ ಹಾಗೂ ಪಕ್ಷದ ವರ್ಚಸ್ಸು, ಈ ಮೂರು ಪ್ರಮುಖ ಪಾತ್ರಗಳಾಗ್ತವೆ. ಯಡಿಯೂರಪ್ಪ ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಬಿ ಜೆ ಪಿ ಅಷ್ಟು ಆ್ಯಕ್ಟಿವ್ ಆಗಿ ಫಲಿತಾಂಶವನ್ನು ಕಂಡುಕೊಳ್ಬೋದು. ಒಂದು ವೇಳೆ ಗುಜರಾತ್ ಸಂಪೂರ್ಣವಾಗಿ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಹೋಗಿ ಇಲ್ಲಿ ಇರುವಂತಹ ಎಲ್ಲ ಯುವಕರುಗಳನ್ನೇ ಪರಿಗಣಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ನೇರವಾಗಿ ಬಿ ಜೆ ಪಿ ಪಕ್ಷಕ್ಕೆ ಒಡೆತ ಬೀಳೋದರಲ್ಲಿ ಅನುಮಾನವಿಲ್ಲ. ಆದರೆ ಯಡಿಯೂರಪ್ಪ, ಮೋದಿ, ಅಮಿತ್ ಶಾ, ಯೋಗಿ ಹಾಗೂ ಇಂಥವರ ಒಂದು ವರ್ಚಸ್ಸಿಂದ ಪಕ್ಷ ಒಗ್ಗೂಡ್ಕೊಂಡು ಹೋದರೆ ಗೆಲ್ಲೋದರಲ್ಲಿ ಅನುಮಾನವಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಗುಜರಾತ್ ಮಾಡೆಲ್ ಅಡಾಪ್ಟ್ ಮಾಡಿದ್ರೆ ರಾಜ್ಯದಲ್ಲಿ ವರ್ಕೌಟ್ ಆಗೋದು ಕಷ್ಟ. ಆದರೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ತಂದು ಅಮಿತ್ ಶಾ ಮತ್ತು ಮೋದಿ ಮಾಡುವಂತಹ ಮೋದಿ ತಂತ್ರಗಾರಿಕೆಯಿಂದ ಒಂದಷ್ಟು ವರ್ಕೌಟ್ ಆಗಬಹುದು. ಅಭಿಷೇಕ್, ಥ್ಯಾಂಕ್ ಯು. ಮಾರುತಿ ಪಾವಗಡ. ವಿಸ್ತಾರ ನ್ಯೂಸ್, ನಿಖರ, ಜನಪರ.